ಶಿವಣ್ಣನಿಗೆ ಶಿವಣ್ಣ ಮಾತ್ರ ಸಾಟಿ ಹ್ಯಾಟ್ರಿಕ್ ಹೀರೋ ಕನ್ನಡಿಗರ ಕಣ್ಮಣಿ ಅದ್ಭುತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಿನ್ನೆ ಜುಲೈ 12 ಕ್ಕೆ ತಮ್ಮ 61ನೇ ಜನ್ಮದಿನ 61 ವರ್ಷ ಆದರೂ 41ರ ಯುವಕನಂತೆ ಫಿಟ್ ಅಂಡ್ ಫೈನ್ ಆಗಿರುವ ಶಿವಣ್ಣ ಬಳಿ ಈಗಿರುವ ಚಿತ್ರಗಳ ಸಂಖ್ಯೆ ಎಷ್ಟು ಗೊತ್ತಾ ಆನಂದ್ ಸಿನಿಮಾ ಮೂಲಕ ಚಂದನವನಕ್ಕೆ ಹೆಜ್ಜೆ ಇಟ್ಟು 37 ವರ್ಷಗಳ ಬೆಳ್ಳಿ ತೆರೆಯ ಪಯಣದಲ್ಲಿ ಹ್ಯಾಟ್ರಿಕ್ ಹೀರೋದಿಂದ ಸೆಂಚುರಿ ಸ್ಟಾರ್ ಆದ ಶಿವಣ್ಣ ಬಳಿ ಈಗ ಒಂದೆರಡಲ್ಲ ಒಟ್ಟು 12 ಸಿನಿಮಾಗಳಿವೆ ಅದೇ ಶಿವರಾಜ್ ಕುಮಾರ್ ಅವರ ಸ್ಪೆಷಾಲಿಟಿ ಅವರ ಬೇಡಿಕೆ ಎಂದಿಗೂ ಕಡಿಮೆ ಆಗೋದೇ ಇಲ್ಲ ಅವರೆಂದೂ ಸುಸ್ತಾಗೋದು ಇಲ್ಲ ಈಗ ತಮ್ಮ 125ನೇ ಸಿನಿಮಾ ಪೂರೈಸಿದ ಸಂಭ್ರಮದಲ್ಲಿರುವ ಅವರು ತಮ್ಮ 61ನೇ ಜನ್ಮದಿನವನ್ನ 3 ವರ್ಷಗಳ ಬಳಿಕ ಅಭಿಮಾನಿಗಳ ಸಮ್ಮುಖದಲ್ಲೇ ಆಚರಿಸಿಕೊಂಡರು ಡಾಕ್ಟರ್ ರಾಜಕುಮಾರ್ ದಂಪತಿ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿ ಘೋಸ್ಟ್ ಸಿನಿಮಾದ ಬಿಗ್ ಡ್ಯಾಡಿ ಟೀಸರ್ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ಇನ್ನು 10 ವರ್ಷ ಸಾಲು ಸಾಲು ಸಿನಿಮಾ ಮಾಡುವ ತಮ್ಮ ಕನಸನ್ನ ಬೆಚ್ಚಿಟ್ರು ಇನ್ನಷ್ಟು ಹೊಸ ಹೊಸ ಚಿತ್ರಗಳನ್ನು ಮಾಡುವ ಅವರೊಳಗಿನ ಪುಟಿಯುವ ಉತ್ಸಾಹ ನೋಡಿದವರಿಗೆ ಅವರ ವಯಸ್ಸು ನೆನಪಿಗೆ ಬರೋದಿಲ್ಲ ಸದ್ಯಕ್ಕೆ 10ರಿಂದ 12 ಸಿನಿಮಾಗಳು ಅವರ ಕೈಯಲ್ಲಿವೆ ಪ್ರಸ್ತುತ ಘೋಸ್ಟ್ ಡಬ್ಬಿಂಗ್ ಬಾಕಿ ಇದೆ ಯೋಗರಾಜ್ ಭಟ್ ಅವರ ಕರಟಕ ದಮನಕ ಚಿತ್ರೀಕರಣ ನಡೆಯತಾ ಇದೆ ಗೀತಾ ಪಿಕ್ಚರ್ಸ್ ಲಾಂಛನದಡಿ ನಿರ್ಮಾಣವಾಗ್ತಾ ಇರುವ ಭೈರತಿ ರಂಗಲ್ ಅರ್ಜುನ್ ಜನ್ಯ ನಿರ್ದೇಶನದ 45 ಈ ವರ್ಷದ ಸರದಿಯಲ್ಲಿವೆ ಮುಂದೆ ಯಾವ ಸಿನಿಮಾವನ್ನ ಕೈಗೆತ್ತಿಕೊಳ್ಳಬೇಕು ಅನ್ನೋದನ್ನ ಮುಂದಿನ ವರ್ಷ ನಿರ್ಧಾರ ಮಾಡಲಿದ್ದೇನೆ ಟಗರು 2 ಬರುವ ಯೋಜನೆ ಮೊದಲೇ ಇತ್ತು ಬಂದು ಮಾತುಕತೆ ಮಾಡ್ತೇನೆ ಅಂತ ಸೂರ್ಯ ಅವರು ಹೇಳಿದ್ದಾರೆ ಎರಡನೇ ಭಾಗವನ್ನ ಸೂರ್ಯ ಅವರಿಂದಷ್ಟೇ ಮಾಡಲು ಸಾಧ್ಯ 2023 ಒಂದು ರೀತಿಯಲ್ಲಿ ನನಗೆ ಹೊಸ ಅನುಭವಗಳನ್ನು ನೀಡಿದೆ ನಮ್ಮ ಕುಟುಂಬದ ಭಾಗದಂತೆ ಇರುವ ರಜನಿಕಾಂತ್ ಅವರ ಜೊತೆ ಜೈಲರ್ ಸಿನಿಮಾದಲ್ಲಿ 10 ನಿಮಿಷಗಳ ಒಂದು ಕ್ಯಾಮಿಯೋನ ಮಾಡಿದ್ದೇನೆ ಇದು ನನ್ನ ಮೊದಲ ತಮಿಳು ಸಿನಿಮಾ ಆಗಸ್ಟ್ 10 ಕ್ಕೆ ಇದು ರಿಲೀಸ್ ಆಗಲಿದೆ ಜೊತೆಯಲ್ಲಿ ಧನುಷ್ ಅವರ ಜೊತೆ ಕ್ಯಾಪ್ಟನ್ ಮಿಲ್ಲರ್ ನನ್ನ ಮತ್ತೊಂದು ತಮಿಳು ಸಿನಿಮಾ ತಮಿಳು ಸಿನಿಮಾದಲ್ಲಿ ನಟಿಸಿರುವುದು ಈ ವರ್ಷದ ವಿಶೇಷ ಅಂತ ಹೇಳಬಹುದು ಅಂತ ಶಿವಣ್ಣ ಹೇಳಿದ್ದಾರೆ ಘೋಸ್ಟ್ ವಿಭಿನ್ನವಾದ ಸಿನಿಮಾ ಪಾಶ್ಚಿಮಾತ್ಯ ಶೈಲಿಯ ಈ ಸಿನಿಮಾದ ಚಿತ್ರಕಥೆ ಬಹಳ ವೇಗವಿದೆ ಈ ವೇಗದ ಜೊತೆಯಲ್ಲಿ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಇದಾಗಿದೆ ಘೋಸ್ಟ್ ಸಂಪೂರ್ಣ ಶ್ರೀನಿವಿಷನ್ ಇದರ ಮೇಲೆ ನನಗೆ ನಂಬಿಕೆ ಇದೆ ಓಂ ಸತ್ಯನಿಗಿಂತಲೂ ಒಂದು ವಿಭಿನ್ನವಾದ ಪಾತ್ರ ಇದು ಇಲ್ಲಿಯೂ ಬಿಗ್ ಡ್ಯಾಡಿ ಪಾತ್ರದ ಜೀವ ಸತ್ಯನಂತೆ ಇದೆ ಟೀಸರ್ ನಲ್ಲಿ ಓಂ ಸ್ಟೈಲ್ ಶ್ರೀನಿಗೆ ಬೇಕಿದ್ದ ಕಾರಣ ಚಿತ್ರಿಸಿದ್ದೇವೆ ಚಿತ್ರೀಕರಣ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದು ನನ್ನ ಪಾತ್ರದ ಡಬ್ಬಿಂಗ್ ಆಗಬೇಕಷ್ಟೇ ಈ ವರ್ಷದ ನನ್ನ ಮೊದಲ ಸಿನಿಮಾ ಘೋಸ್ಟ್ ಆಗಿರಲಿದೆ ದಸರಾಗೆ ಈ ಸಿನಿಮಾ ಬಿಡುಗಡೆಯಾಗುತ್ತೆ ಈ ಭಾಗದಲ್ಲಿ ನಾಯಕಿ ಇಲ್ಲ ಘೋಸ್ಟ್ ಸಿನಿಮಾದ ಎರಡನೇ ಭಾಗದಲ್ಲಿ ನಾಯಕಿ ಇರಬಹುದು ಘೋಸ್ಟ್ ಎರಡನೇ ಭಾಗದ ನಿರ್ಮಾಣಕ್ಕೆ ಒಂದು ಒಳ್ಳೆಯ ಹಿಡಿತ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸೆಂಚುರಿ ಸ್ಟಾರ್ ಸ್ಯಾಂಡಲ್ವುಡ್ನ ಬಹುತೇಕ ನಟರು 2-3 ವರ್ಷಗಳಿಗೆ ಒಂದು ಸಿನಿಮಾ ಮಾಡುವ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದಂತ ಶಿವರಾಜ್ ಕುಮಾರ್ ಅವರು ನಟರ ಭಾವನೆಗಳಿಗೆ ಅಡ್ಡಿಪಡಿಸೋದು ಸರಿಯಾಗೋದಿಲ್ಲ ನಾನು ಜೀವನವನ್ನ ಬಹಳ ಸರಳವಾಗಿ ತೆಗೆದುಕೊಂಡಿದ್ದೇನೆ ಮುಂದೆ ಏನಾಗುತ್ತೋ ಅಂತ ತಿಳಿದಿಲ್ಲ ಸಿನಿಮಾ ನಡೆಯುತ್ತಿರಬೇಕು ನನಗೆ ದೇವರು ಶಕ್ತಿ ನೀಡಿದ್ದಾನೆ ಒಳ್ಳೆಯ ನಿರ್ದೇಶಕರು ಸಿಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಾನು ಜಾಗವನ್ನ ಇಷ್ಟಪಡುವವನೇ ಅಲ್ಲ ಸಿನಿಮಾಗಳನ್ನು ಇಷ್ಟಪಡುವವನು ಯಾವುದೇ ಸಮಸ್ಯೆ ಬಂದರೂ ಅದನ್ನ ಬಗೆಹರಿಸಲು ನಾವಿದ್ದೇವೆ ನಾನೊಬ್ಬ ಹಿರಿಯ ನಟನಾಗಿ ಅದರಲ್ಲಿ ಭಾಗಿಯಾಗ್ತೇನೆ ಒಂದು ವಾರದೊಳಗೆ ಒಳ್ಳೆಯ ಪರಿಹಾರ ಸೂಚಿಸಲಿದ್ದೇವೆ ಅಂತ ಚಿತ್ರರಂಗದ ಸಮಸ್ಯೆ ಹಾಗೂ ಈಗ ಎದ್ದಿರುವಂತಹ ವಿವಾದಗಳ ಕುರಿತು ಶಿವರಾಜ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದು ಕನ್ನಡಿಗರ ಅಚ್ಚುಮೆಚ್ಚಿನ ಕಲಾವಿದ ಶಿವಣ್ಣ ಚಿರಯುವಕನಂತೆ ಇನ್ನಷ್ಟು ಮಗದಷ್ಟು ಸಿನಿಮಾಗಳನ್ನು ಮಾಡುತ್ತಲೇ ಇರಲಿ ಇನ್ನೂ ವಿಭಿನ್ನ ವಿಶಿಷ್ಟ ಪಾತ್ರಗಳ ಮೂಲಕ ಕನ್ನಡಿಗರ ಮನ ತಣಿಸುತ್ತಲೇ ಇರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ